ಒಬ್ಬ ಹುಡುಗನ ಬಗ್ಗೆ ಹೇಳ್ಬೇಕು ನಿಮಗೆ, ಕೇರಳದಲ್ಲಿ ಆ ಹುಡುಗನಿಗೆ ಬಡತನ ಅಂದ್ರೆ ನಂಬೋಕ್ ಸಾಧ್ಯ ಇಲ್ಲದಷ್ಟು ಬಡತನ. ತಂದೆ ಇಲ್ಲ, ತಾಯಿಗೆ ಯಾವಾಗಲೂ ಅನಾರೋಗ್ಯ, ಹೇಳೋಕ್ಕಾಗಲ್ಲ. ಆ ಹುಡುಗ ಶಾಲೆಗೆ ಬರಬೇಕು, ಆ ಶಾಲೆಯಲ್ಲಿ ಮೊದಲನೇ ಪೀರಿಯಡ್ ಗಣಿತ. ಆ ಟೀಚರ್ ಬಹಳ ಸ್ಟ್ರಿಕ್ಟ್ ಟೀಚರ್, ಸ್ವಲ್ಪ ತಡ ಮಾಡ್ಬಂದ್ರೆ ಹೊರಗೋಗೋ ಅಂದ್ಬಿಡ್ತಿದ್ರು. ಈ ಹುಡುಗ ಓಡ್ಕೊಂಡ್ ಬಂದ ಶಾಲೆಗೆ ಒಂದ್ ದಿವಸ ಶಾಲೆ ಕ್ಲಾಸ್ ಶುರು ಆಗ್ಬಿಟ್ಟಿದೆ. ಒಳಗಡೆ ಹೋದಾಗ ಟೀಚರ್ ಹೊರಗೆ ನಿಂತ್ಕೋ, ಒಳಗೆ ಬರಬೇಡ ಅಂದ್ರು. ಆ ಹುಡುಗ ಏನ್ ಮಾಡ್ತಾರೆ ಪಾಪ, ಆ ಕಿಟಕಿಯಲ್ಲಿ ನಿಂತ್ಕೊಂಡೆ ಒಳಗ ಟೀಚರ್ ಏನ್ ಬೋರ್ಡ್ ಮೇಲೆ ಬರೀತಾರೆ ಬರ್ಕೋತಾ ಇದ್ದ. ಕ್ಲಾಸ್ ಮುಗಿದ್ಮೇಲೆ ಟೀಚರ್ ಹೊರಗಡೆ ಬಂದ್ರು, ಆ ಹುಡುಗರ್ ಕರೆದ್ರು, ಏನ್ ಬರ್ಕೊಂಡಿದ್ದೀವಿ ತೋರ್ಸ ಅಂದ್ರು. ನೋಡಿದ್ರೆ ಒಳಗಡೆ ಕೂತ್ಕೊಂಡೋಕಿಂತ ಚೆನ್ನಾಗಿ ಬರ್ಕೊಂಡಿದ್ದಾನೆ ಹುಡುಗ. ಇಷ್ಟ ಆಸಕ್ತಿ ಇದೆಯಲ್ಲ ಹುಡುಗನಿಗೆ, ಯಾಕೋ ತಡ ಮಾಡಿ ಬರ್ತೀಯಲ್ಲ ದಿನ ನಿನ್ ಕ್ಲಾಸ್ಗೆ. ಆ ಹುಡುಗ ಅಳ್ತಾ ಹೇಳಿದ, ಸರ್ ನಮ್ಮ ಅಮ್ಮನಿಗೆ ಹೇಳೋಕೆ ಆಗಲ್ಲ ಸರ್, ನಮ್ಮನ್ನ ಯಾರು ಮುಗಿಸ್ಕೊಳ್ಳಲ್ಲ ಸರ್, ನಾನು 3 ಮೈಲಿ ದೂರ ಇರೋ ಬಾವಿಗೆ ಹೋಗ್ಬಿಟ್ಟು ನೀರ್ ಎಳ್ಕೊಂಡ್ ಬರ್ಬೇಕು ಸರ್. ಒಂದ್ ಮನೇಲಿ ಇಟ್ಟು ಅಮ್ಮನಿಗೆ ಅಡಿಗೆ ಮಾಡಿ ಆಕೆಗಿಟ್ಟು ನಾನು ದಬ್ಬ ತುಂಬಿಕೊಂಡು ಓಡಿ ಬರ್ಬೇಕು ಸರ್. ನಮ್ಮ ಮನೆಯಿಂದ ಬಸ್ ಇಲ್ಲ, 3 ಕಿಲೋಮೀಟರ್ ದೂರ ಇದೆ ಮನೆ ನಂದು, ಹೊಡ್ಕೊಂಡ್ ಬರ್ತೀನಿ. ಈಗಾಗ ಒಂದಿಷ್ಟು ಲೇಟ್ ಆಗುತ್ತೆ ಸರ್ ಅಂದ್ರೆ ಮೇಷ್ಟು ಬೆಂದ್ ತಟ್ಟಿದ್ರು, ಚಿಂತೆ ಮಾಡ್ಬೇಡಕಣ, ನಾಳೆ ಲೇಟ್ ಆಗಿ ಬಂದು ಒಳಗಡೆ ಬಂದು ಕೂತ್ಕೊಂಡು ನೀನು ಶಾಲೆ ಬಿಟ್ಟು ನನ್ನ ಹತ್ರ ಕೂತ್ಕೋ, ಒಂದ್ ಅರ್ಧ ಗಂಟೆ 3/4 ಗಂಟೆ ನಾನು ಹೇಳ್ಕೊಡ್ತೀನಿ ಅಂತ ವಿಶೇಷವಾಗಿ ಹೇಳ್ಕೊಟ್ರ ಹುಡುಗನಿಗೆ. ಆ ಹುಡುಗ ಬೆಳೆದ, ಕಾಲೇಜಿಗೆ ಹೋದ, ನಿಮ್ಗೆಲ್ಲ ಗೊತ್ತಿದೆ IFS ಅಂತಿದೆ, ಆ ಪರೀಕ್ಷೆ ಪಾಸ್ ಆದ, ಬುದ್ಧಿವಂತ ಅನ್ಸ್ಕೊಂಡ, ಅಮೆರಿಕೆಯಲ್ಲಿ ಭಾರತದ ರಾಯಭಾರಿಯಾದ, ಮುಂದೆ ಭಾರತದ ಉಪರಾಷ್ಟ್ರಪತಿ ಆದ, ಮುಂದೆ ಭಾರತದ ರಾಷ್ಟ್ರಪತಿ ಆದ್ರು. ಯಾರು ಗೊತ್ತಾ? KR ನಾರಾಯಣನ್. ಬಡತನದ ಬೆಂಕಿಯಲ್ಲಿ ಬೆಂದು ಬಂದಂತವ್ರು, ಅವಕಾಶ ಇಲ್ಲ ಅಂತ ಕೈ ಕಟ್ಕೊಂಡು ಕೂಡ್ಲಿಲ್ಲ. ಅವಕಾಶಗಳನ್ನು ಯಾರು ಕೊಡೋದಿಲ್ಲ, ನಾವಾಗಿ ಹುಡ್ಕೋಬೇಕಾಗುತ್ತೆ. ಒಂದು ತೀರ್ಮಾನ ಮಾಡ್ಕೊಳ್ಳಿ. ವಿವೇಕಾನಂದರು ಬಹಳ ಚಂದ ಹೇಳ್ತಾರೆ, ಪ್ರಪಂಚದ ಯಾವ ಶಕ್ತಿ ಕೂಡ ನಿಮ್ಗೆ ಅರ್ಹತೆ ಇರೋದನ್ನು ತಪ್ಪಿಸೋಕ್ ಸಾಧ್ಯ ಇಲ್ಲ, ತಪ್ಪಿಸಿದ್ರೆ ಅರ್ಹತೆ ಬೆಳೆಸ್ಕೋಬೇಕು ಅಂತ ಅಷ್ಟೇನೆ. ಆದ್ರಿಂದ ಈ ಸಮಯವನ್ನು ಚೆನ್ನಾಗಿ ತಯಾರು ಮಾಡ್ಕೊಂಡು ಬಳಸ್ಕೊಳ್ಳಿ.